ಪ್ರತಿಮೆ ನಿರ್ದೇಶಕರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೆಪಲ್ಲ ನಾಗಜೋಣರೇ ಹಾಗೂ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮುಖಂಡರಾಗಿರ್ತಕ್ಕಂಥ ರೈತರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಚಂದ್ರಣ್ಣವರೇ ಹಾಗೂ ಈ ಭಾಗದ ಲೀಡರ್ ಆಗಿರ್ತಕ್ಕಂಥ ನಮ್ಮ ಕೆಪಿ ಪ್ರಭಣ್ಣವರೇ ಹಾಗೂ ನಮ್ಮ ವರದಪ್ಪನವರೇ ಸಿಮೆಂಟ್ ಗೋಪಾಲಣ್ಣವರೇ ಹಾಗೂ ಸೀರಣ್ಣವರೇ ನಮ್ಮೆಲ್ಲ ಮುಖಂಡರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಊರಿನ ಎಲ್ಲ ನನ್ನ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಮಿಗಿಲಾಗಿ ನನ್ನ ಯುವಕರಿಗೆ ನಮಸ್ಕರಿಸುತ್ತ ಲಾಸ್ಟ್ ಎಲೆಕ್ಷನ್ನಲ್ಲೂ ಲಾಸ್ಟ್ ಎಲೆಕ್ಷನ್ನಲ್ಲಿ ನಾನು ನಿಮ್ಮೂರಿಗೆ ಬಂದಿದ್ದೆ. ಅಭೂತವರ ಸ್ವಾಗತವನ್ನು ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಓಟ್ ಹಾಕಿ ಕಳಿಸ್ಕೊಟ್ಟಿದ್ದೀರಾ. ಅದಾದ್ಮೇಲೆ ನಿಮ್ಮೂರಿನ ಎಲ್ಲ ಪ್ರಮುಖರು ನನ್ನ ಹತ್ರ ಬಂದಿದ್ರು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಿಕೊಡ್ಬೇಕಂತ. ಸೊ ಅವಾಗ ನನ್ನ ಕೈಲಿದ್ದ ಹಣವನ್ನು ಕೊಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ. ಅದೇ ಪರವಾಗಿ ಇವತ್ತು ನಾನು ನಿಮ್ಮೂರಲ್ಲಿ ಎಲ್ಲ ಪ್ರಮುಖರಿಗೆ ಮಾತು ಕೊಡ್ತಾ ಇದ್ದೀನಿ. ಮುಂದೆ ಏನಾದರೂ ಇನ್ನೂ ದೇವಸ್ಥಾನಕ್ಕೆ ಅಭಿವೃದ್ಧಿ ಬೇಕಾದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಸಹಾಯನ ಮಾಡ್ತೀನಿ. ನೀವು ಹೋಗ್ಬೇಕಾದ್ರೂ ನಾನು ಸಹಾಯನ ಪಡ್ಕೊಬೋದು. ಇವತ್ತಿನ ಎಬ್ಬಿಡಿ ಪಂಚಾಯಿತಿ ಏನಿವತ್ತು ನಮ್ಮ ಮುಳಬಾಗಲು ತಾಲೂಕಲ್ಲಿ ದೇವಮೂಲೆಯಲ್ಲಿ ಏನ ಸ್ಟಾರ್ಟ್ ಮಾಡ್ತಾ ಇದೀವೋ ಇವತ್ತು ತುಂಬಾ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೃದಯ ಭಾಗ ಆಗಿರ್ತಕ್ಕಂಥ ನಮ್ಮ ಒಂದು ದೇವರ ಮೂಲ ಆಗಿರ್ತಕ್ಕಂಥ ಈ ಮುಳಬಾಗಲಿಗೆ ನವೆಂಬರ್ 1 ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ JDS MLAಗಳು ನವೆಂಬರ್ 1 ಮುಳಬಾಗಲಿಗೆ ಬರ್ತಾ ಇದ್ದಾರೆ. ಸೊ ನೀವೆಲ್ಲ ಯುವ ಮಿತ್ರರು ಮತ್ತು ಊರಿನ ಎಲ್ಲ ಪ್ರಮುಖರು ಅಲ್ಲಿ ಬಂದು ಆ ಕಾರ್ಯಕ್ರಮ ಸಕ್ಸಸ್ ಮಾಡ್ಬೇಕಂತ ಕೇಳ್ಕೊಂತೀನಿ. ಈಗ ನೆಕ್ಸ್ಟ್ ಇನ್ನು 6 ಎಲೆಕ್ಷನ್ ಬರ್ತಾ ಇದೆ. ನಿಮ್ಮೆಲ್ಲರೂ ಗೊತ್ತಿದೆ ಲಾಸ್ಟ್ ಟೈಮ್ ನಾನು ಸೋತೋಗಿದ್ದೀನಿ ಅಂತ ಗೊತ್ತಿದೆ. ಬಟ್ ಆದ್ರೂ ಸೋತ್ರ ನಾನು ಕುಂದಿಲ್ಲ ಅಂದ್ರೆ ಐ ಮೀನ್ ನಾನು ಇವತ್ತು ನಾನು ತಲೆ ಕೆರೆಸ್ಕೊಂಡಿಲ್ಲ. ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದೆ. ದಯವಿಟ್ಟು ನನ್ನ ಎಲ್ಲ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ಪ್ರೀತಿ ಎಲ್ಲ ನನ್ನ ಯುವಕರಿಗೂ ಕೇಳ್ಕೊಂತೀನಿ. ಸ್ವಲ್ಪ ಎಮೋಷನಲ್ ಮಾತಾಡೋದಕ್ಕೆ ಶ್ರಮೆ ಇರಲಿ ಅಂತ ಕೇಳ್ಕೊಂತ ಸ್ನೇಹಿತರೆ, ಸುಳ್ಕುಂಟೆ ಗ್ರಾಮ ಇವತ್ತೇನು ಗೌರಮ್ಮ ತಾಯಿ ಇವತ್ತೇನು ಮಹಾಸ್ವನ ಇವತ್ತು ವಿಜೃಂಭಣೆಯಿಂದ ಮಾಡಿಕೊಂಡು 1 ಕರ್ಕೊಂಡು ಹೂವಿನ ಒಂದು ಆರು ಮುಖಾಂತರವಾಗಿ ಹೂವಿನ ಸರ್ಮುಖ ನಮ್ಮನ್ನೆಲ್ಲ ಕರ್ಕೊಂಬಂದು ಏನು ಅದ್ದೂರಿ ಸ್ವಾಗತ ಬಯಸಿದಿರಿ. ನೀವಿವತ್ತು ಎಲ್ಲ ಪ್ರೀತಿಗೆ ಕೃತಜ್ಞತೆ ಬಯಸ್ತೀನಿ. ಮುಂದಿನ ದಿವಸ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಹೆಚ್ಚಿನ ಸಮಯ ಎಲ್ಲ ನಾನು ಬರೋ ಪರಿಸ್ಥಿತಿ. ಇವತ್ತು ಎಲೆಕ್ಷನ್ ನಡೀತಾ ಇತ್ತು. ಸೊ ಒಂದಂತೂ ಹೇಳ್ತೀನಿ ನಾನು ಈಗ ಒಂದು ನಾಟಕ ನೋಡ್ತಾ ಇದ್ದೆ ನಾಟಕ ನೋಡ್ಬೇಕಾದ್ರೆ ಒಂದು ಅರ್ಥ ಆಯ್ತು ನನಗೆ. ಈಗ ಎಲ್ಲಾ ಊರುಗಳಲ್ಲೂ ಸ್ಕೂಲ್ಗಳಿದೆ, ಗೌರ್ಮೆಂಟ್ ಸ್ಕೂಲು, ಇಂಗ್ಲಿಷ್ ಸ್ಕೂಲು, ಪ್ರೈವೇಟ್ ಸ್ಕೂಲು, ಎಲ್ಲಾ ಸ್ಕೂಲ್ಗಳಿದೆ. 70-80 ವರ್ಷಗಳ ಹಿಂದೆ ಸ್ಕೂಲ್ ಇರ್ಲಿಲ್ಲ, ಗುರುಕುಲ ಇತ್ತು. ಗುರುಕುಲ ಅಂದ್ರೆ ಸುಮಾರು ಜನ ಬಡಬಗ್ಗರು ಯಾರು ಓದ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಸ್ಕೂಲ್ ಇರ್ಲಿಲ್ಲ. ಕರೆಕ್ಟಾಗಿ ಕೇಳಿ ಸ್ಕೂಲ್ ಲೇವು ಅವಳು 70-80 ನಮ್ಮ ಎನಕ ಮನಕ ನಮಗೆ ಸ್ಕೂಲ್ ಇರ್ಲಿಲ್ಲ, ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಒಂದು ಬ್ಯಾಚ್ ಇವಾಗ 10th ಹೋದ ಹೆಂಗ ಪಾಸ್ ಆಗಿ ಹೋಗ್ತಾರೋ ಒಂದು ಬ್ಯಾಚ್ ಹೋಗ್ಬೇಕಾದ್ರೆ ಆ ಗುರು ಕೇಳಿದಂತೆ ಮಕ್ಕಳನ್ನ, ನಾನು ವಿದ್ಯಾ ಕೊಟ್ಟಿದ್ದೀನಲ್ಲ ನಿಮ್ಗೆಲ್ಲ ವಿದ್ಯಾ ಕೊಟ್ಟಿದ್ದೀನಲ್ವಾ, ಯಾರು ನನ್ನ ವಿದ್ಯಾ ಕೊಟ್ಟ ವಿದ್ಯಾರ್ಥಿಗಳಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ ಕೈ ಎತ್ತಿ ಅಂತ. ನಾನು ನೀನ್ ನೇರ್ಸಿಂಡ ಪಾಠ ಏ ಪಿಲ್ಲೋಡು ನೀವು ಸ್ವರ್ಗ ಬಂದ ಚೇತಂಡ ಅಂತಂದ್ರೆ ಎಲ್ಲರೂ ಜುಟ್ಟು ಅಲ್ಲಾಡ್ಸ್ಕೊಂಡು ನಾನು ಹೋಗಲ್ಲ. ಎನಕೊಬ್ರು ಹಿಂದೆ ಒಬ್ರು ಒಬ್ಬ ಹುಡುಗ ನನ್ನ ಕೈ ಎತ್ತಿದ್ದಂತೆ, ನಾನು ಹೋದ್ರೆ ಹೋಗ್ಬೋದು. ಎಲ್ಲ ಹುಡುಗರು ನಕ್ಬಿಟ್ರಂತೆ, ಅದು ಇವನು ಹೋಗ್ಬಿಡ್ತಾನಂತ. ಬಟ್ ಮೇಸ್ಟ್ಗೆ ಒಂದು ತಾತ್ಪರ್ಯ ಐತೆ, ಇವನು ಹೇಳೋ ವಿಷಯ ಏನೋ ಇದೆ. ಅವನ್ ಮತ್ತೆ ಹೇಳಿದಂತೆ, ನಾನು ಹೋದ್ರೆ ಹೋಗ್ಬೋದು. ಮತ್ತೆ ನಕ್ಬಿಟ್ರಂತೆ, ನಿಮ್ಗೆ ಅರ್ಥ ಆಗ್ತಿಲ್ಲ, ನಾನು ಅನ್ನೋ ಅಹಂಕಾರ ಹೋದ್ರೆ ನಾನು ಹೋಗ್ಬೋದು ಅಂತ ಹೇಳಿದಂತೆ. ಇಷ್ಟೊತ್ತು ನಾಟಕ ನಡೆದೆ. ಎಲ್ಲೂ ಅಷ್ಟೇ, ಜನಾರ್ದನ್ ರೆಡ್ಡಿ ಹಿಂದೆ ಹಿಡಿದು ಬೇರೆ ರೆಡ್ಡಿ ಹಿಂದೆ ಹಿಡಿದು ಎಲ್ಲ ಬಂದೋಗಿದ್ದಾರೆ. ಪ್ರತಿಯೊಂದು ವ್ಯಕ್ತಿಗೂ ಒಂದು ಹೇಳ್ತಾರೆ, ನಾನು ಅನ್ನೋದು ಬಿಟ್ರೆ ಪ್ರತಿಯೊಬ್ಬನು ಸ್ವರ್ಗಕ್ಕೆ ಹೋಗ್ತಾನೆ. ಇವತ್ತು ಕಣ್ ಮುಂದೆ ಪ್ರತಿ ಊರಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಮಣ್ಣದಲ್ಲಿ ಕೆಲವರು ನೋಡ್ತಾ ಇದೀವಿ, ನೇನೆ ನನ್ನ ಇಸ್ಪೆಟ್ಲೇದು. ಇವತ್ತು ನಾನು ನರಸಿಂಹ ಸ್ವಾಮಿ ಒಂದು ಕತೆ ನೋಡಿದೆ, ಅದ್ರ ಪರವಾಗಿ ಹೇಳ್ತೀನಿ. ನಾನು ಅನ್ನೋದು ಬಿಟ್ಬಿಡಿ, ನಾವಿದ್ರೆ ಮಾತ್ರ ಒಗ್ಗಟ್ಟಾಗಿರ್ತಾರೆ ಅಂತ ಹೇಳ್ತಾ ಇಡೀ ಸುಣ್ಕುಂಡ ಗ್ರಾಮ, ಇಡೀ ಎಬ್ಬಿಳಿ ಪಂಚಾಯತಿ ಒಗ್ಗಟ್ಟಾಗಿದ್ದೀರಿ, ಹೊಟ್ಟೆ ತುಂಬ ಹಣ್ಣ ಹಾಕಿದಿರಿ. ನಾಳೆ ನಿಮ್ಮ
ಜನವರಿ ಡಿಸೆಂಬರ್ ಜನವರಿದಲ್ಲಿ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮನೆ ಮನೆ ಭೇಟಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಬ್ಬಳಿ ಪಂಚಾಯತ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಡಿಸೆಂಬರ್ ತಿಂಗಳು ನಿಮ್ಮೂರಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನನಗೆ ಸ್ವಾಗತ ಕೊಟ್ಟು ಇದು ಅದ್ದೂರಿಯಾಗಿ ಮಾಡಿಕ್ಕೆ ನಿಮ್ಮೆಲ್ಲರೂ ಗಮನಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರೂ ಒಳ್ಳೆಯದಾಗಿ ಜೈ ಕರ್ನಾಟಕ ಮಾತು. ನವೆಂಬರ್ 1ನೇ ತಾರೀಕು ಕುಮಾರಣ್ಣ ಮತ್ತು ಕುಮಾರಣ್ಣ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಬರ್ತಿದ್ದಾರೆ. ದಯವಿಟ್ಟು ನೀವೆಲ್ಲ ತಪ್ಪದೇ ಬರಬೇಕಂತ ವಿನಂತಿ ಮಾಡ್ತೀನಿ. ದಯವಿಟ್ಟು